ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಎತ್ತೇನಿತ ಮಲ್ಲ ಸುದ್ದಿಲು. ಕೊರೋನಾ ಸಂಬಂಧ ಸೇವೆಗಾದ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೂ ಕರ್ನಾಟಕ ಬ್ಯಾಂಕ್ ರೆಡ್ ಆಂಬ್ಯುಲೆನ್ಸ್ ಕೊಡುಗೆ. ಸಮಾಜ ಸೇವೆಗೂ ಸಹಾಯ ಒದಗಾಯರೆ ಕರ್ನಾಟಕ ಬ್ಯಾಂಕ್ ಏಪಲ ತಯಾರುಂಡು. ಎಂಎಸ್ ಮಹಾಬಲೇಶ್ವರ. ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೋಟಿ ಚೆನ್ನೈರ್ನ ಪುದರ್ ದೀವುಡು. ಕಾಂಗ್ರೆಸ್ ಪಕ್ಷದ ನೆಲೆಟ್ಟೆ ಕುಡ್ಲಾಡ್ದ ಬಜಪೆಗೆ ದೊಂದಿ ಮೆರವಣಿಗೆ ನಡಪಾದು ಒತ್ತಾಯ. ಕೆನರಾ ಬ್ಯಾಂಕ್ ಕುಡ್ಲದ ಪ್ರಧಾನ ಆಫೀಸರ್ ಅಮ್ಮಿಂಬಳ ಸುಬ್ಬಾರಾವ್ ಪೈ ಜನ್ಮದಿನಾಚರಣೆ. ಬ್ಯಾಂಕ್ದ ನೂತ 15ನೇ ಸಂಸ್ಥಾಪನಾ ದಿನಾಚರಣೆ. ಜಮ್ಮು ಕಾಶ್ಮೀರದ ನಗ್ರೊಟ್ಟ ಬಾಂಟ್ರೋಲ್ ಪ್ಲಾಜಾ ಕೈತಲು ಉಗ್ರಗಾಮಿಲು ಬೊಕ್ಕ ಭಾರತ ಸೇನೆ ನಡುಟ್ಟು ಗುಂಡು ಕಾಳಗ. ಭಾರತೀಯ ಪಟ್ಲಮುದ ಕಾರ್ಯಾಚರಣೆ ನಾಲ್ವರು ಉಗ್ರಗಾಮಿಲು ಕಲಾಸ್. ವಾರ್ತೆ ದೈವರ ಕರ್ನಾಟಕ ಬ್ಯಾಂಕ್ದ ನೆಲೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೂ ಕೊರೋನಾ ಸಂಬಂಧ ಆಂಬ್ಯುಲೆನ್ಸ್ ಕೊಡುಗೆ ಕೊಡ್ತಿದ್ದು ಅವಿನ ಕೈಪಕಪುನ ಕಾರ್ಯಕ್ರಮ ಗುರುವಾರ ಕುಡ್ಲದ ಕರ್ನಾಟಕ ಬ್ಯಾಂಕ್ ಪ್ರಧಾನ ಆಫೀಸರ್ ನಡೆತಿದ್ದು. ದಕ್ಷಿಣ ಕನ್ನಡ ಜಿಲ್ಲೆದ ಪೆರ್ಮೆದ ಮಾಮಲ್ಲ ಬ್ಯಾಂಕ್ ಲಿಡು ಒಂಜಿ ಕರ್ನಾಟಕ ಬ್ಯಾಂಕ್ ಆದಿತ್ತದು. ಈ ಸರ್ತಿ ಕೊರೋನಾ ಸಂಬಂಧ ಸೇವೆಗಾದ ಆಂಬ್ಯುಲೆನ್ಸ್ ಲೇನು ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೂ ಕೊಡುಗೆಯಾದ ಕೊರ್ಗೆರೆ ಘೋಷಣೆ ಮಂತದಿತ್ತದು. ಅವನು ಕೈಪಕಪುನ ಕಾರ್ಯಕ್ರಮ ಗುರುವಾರ ಕುಡ್ಲದ ಕರ್ನಾಟಕ ಬ್ಯಾಂಕ್ ಪ್ರಧಾನ ಆಫೀಸರ್ ಅಟ್ಟಣೆ ಆದಿತ್ತರು. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಎಂಎಸ್ ಮಹಾಬಲೇಶ್ವರ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರನ ಕೈಕ ಆಂಬ್ಯುಲೆನ್ಸ್ದ ಬೀಗದ ಕೈ ಪಗತಿರು. ವೆಂಟಿಲೇಟರ್ ದತ್ತನೆರೆ 10 ಲಕ್ಷ ರೂಪಾಯಿ ಕೊಡ್ತಿದ್ದು ಇತ್ತೆ ಕೂಡ 20 ಲಕ್ಷ ರೂಪಾಯಿ ಖರ್ಚಿಡು. ರೆಡ್ ಆಂಬ್ಯುಲೆನ್ಸ್ ಲೇನು ಸರ್ಕಾರಗೂ ಒದಗಾತಿರು. ಜಿಲ್ಲಾಡಳಿತದ ಬುಕ್ಕ ಸರ್ಕಾರದ ಲೆಕ್ಕುಡು ಕರ್ನಾಟಕ ಬ್ಯಾಂಕ್ಗೂ ಮೆಚ್ಚುಗೆ ಸಂದಾವೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಪಂಡೇರು. ಕರ್ನಾಟಕ ಬ್ಯಾಂಕ್ ವತಿಯಿಂದ ಕೋವಿಡ್ ಸಂದರ್ಭದೊಳಗಡೆ ಜಿಲ್ಲಾಡಳಿತಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಭಾಳ ಹೆಚ್ಚಿನ ಮಟ್ಟದೊಳಗಡೆ ಸಹಾಯವನ್ನು ಮಾಡಿರುವಂಥ ಕರ್ನಾಟಕ ಬ್ಯಾಂಕ್ ಅವರು ಈಗ ಆಲ್ರೆಡಿ ನಮಗೆ 10 ಲಕ್ಷ ಇದನ್ನು ವೆಂಟಿಲೇಟರ್ ಖರೀದಿ ಮಾಡೋದಕ್ಕೆ ದುಡ್ಡನ್ನು ಕೊಟ್ಟಿರೋದ್ರ ಜೊತೆಗೆ 10 ಲಕ್ಷದ 2 ಆಂಬ್ಯುಲೆನ್ಸ್ ವಾಹನಗಳನ್ನು ಈಗ ಆಲ್ರೆಡಿ ಜಿಲ್ಲಾಡಳಿತಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅದರ ಸದ್ಬಳಕೆ ಮಾಡೋದ್ರ ಜೊತೆಗೆ ಈ ಕರ್ನಾಟಕ ಬ್ಯಾಂಕಿನ ಎಲ್ಲ ಫ್ಯಾಮಿಲಿ ಅವರ ಅಡ್ಮಿನಿಸ್ಟ್ರೇಟರ್ಸ್ ಮತ್ತು ಎಲ್ಲ ಬ್ರ್ಯಾಂಚ್ ಅವ್ರಿಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ನನಗೆ ಹೃತ್ಪೂರ್ವಕದಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಎಂಎಸ್ ಮಹಾಬಲೇಶ್ವರ ಪಾತ್ರದ ಎಂಕುಲು ಇದುಂಬೆ ಕರ್ನಾಟಕ ಬ್ಯಾಂಕ್ ಪಿಪಿಇ ಕಿಟ್ ವೆಂಟಿಲೇಟರ್ ದೊತ್ತೊನೆರೆ ಆಂಬ್ಯುಲೆನ್ಸ್ ಲೇನು ಕೊಡುಗೆ ಆದ ಕೊಡ್ತ. ಸಮಾಜ ತಂಚಿ ಸೇವೆ ಸಂದಾಯರೆ ಕರ್ನಾಟಕ ಬ್ಯಾಂಕ್ ಏಪಲ ತಯಾರುಂಡು ಪಂಡೆರು. ನಮ್ಮ ಡಿಸ್ಟ್ರಿಕ್ಟಿನ ಡಿಸ್ಟ್ರಿಕ್ಟ್ ಕಮಿಷನರ್ ಡಾಕ್ಟರ್ ರಾಜೇಂದ್ರ ಅವರು ನಮ್ಮ ಹೆಡ್ ಆಫೀಸಿಗೆ ಬಂದು ನಾವು ಕೋವಿಡ್-19ಗೋಸ್ಕರ ಕೊಡಮಾಡಿದಂಥ ಸುಮಾರು 20 ಲಕ್ಷ ರೂಪಾಯಿಗಳ ಒಂದು ಆಂಬ್ಯುಲೆನ್ಸ್ ವಾಹನವನ್ನು ನಮ್ಮಿಂದ ಸ್ವೀಕರಿಸಿದ್ದಾರೆ. ಕೋವಿಡ್-19 ಆ ಒಂದು ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಬಹಳ ಎಫೆಕ್ಟಿವ್ ಆಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಈ ಒಂದು ಆಂಬ್ಯುಲೆನ್ಸ್ ಅವರ ಒಂದು ಸುಪರ್ದಿನಲ್ಲಿ ಇವತ್ತು ಇರುವುದರಿಂದ ಜನಸಾಮಾನ್ಯರಿಗೆ ಇದರ ಒಂದು ಅನುಕೂಲ ಬಹಳ ಆಗಲಿದೆ. ಇದು ಒಂದು ಉಪಕ್ರಮ. ಈ ಹಿಂದೆ ನಾವು ಸುಮಾರು 10 ಲಕ್ಷ ರೂಪಾಯಿಯನ್ನು ಜಿಲ್ಲಾಡಳಿತಕ್ಕೆ ನಮ್ಮ CSR ನಿಧಿಯಿಂದ ಕೊಟ್ಟಿದ್ದು, ಅದನ್ನು ನಮ್ಮ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಂಥ ಭರವಸೆಯನ್ನು ಸಹ ಅವರು ಕೊಟ್ಟಿದ್ದಾರೆ. ಸೊ ಈ ರೀತಿ ಆಮೇಲೆ ಸುಮಾರು 4,000 PPE ಕಿಟ್ಗಳನ್ನು ಕೂಡ ಕರ್ನಾಟಕ ಬ್ಯಾಂಕ್ ವತಿಯಿಂದ ನಾವು ಹಿಂದೆ ಕೊಟ್ಟಿದ್ದೇವೆ. ಹಾಗಾಗಿ ಕರ್ನಾಟಕ ಬ್ಯಾಂಕ್ ಹಾಗೂ ಸಮಾಜದ ಸೇವೆಯ ಈ ಒಂದು ಅನುಪಮವಾದಂಥ ಒಂದು ಪ್ರಕ್ರಿಯೆ ಹೀಗೆ ಸತತವಾಗಿ ಮುಂದುವರಿಯುತ್ತೆ. ಇವತ್ತು ಇಲ್ಲಿಗೆ ಬಂದು ಈ ಒಂದು ಆಂಬ್ಯುಲೆನ್ಸನ್ನು ಸ್ವೀಕರಿಸಿದ್ದಕ್ಕೆ ಕರ್ನಾಟಕ ಬ್ಯಾಂಕಿನ ಪರವಾಗಿ ಡಾಕ್ಟರ್ ರಾಜೇಂದ್ರ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಬ್ಯಾಂಕ್ದ ಹಿರಿಯ ಅಧಿಕಾರಿಗಳು ಈ ಪೊರ್ತುಡು ಪಾಲ್ಗೊಂಡರು. ಜಮ್ಮು ಕಾಶ್ಮೀರದ ಭದ್ರತಾ ಪಟ್ಲಮು ಬೊಕ್ಕ ಉಗ್ರಗಾಮಿಲಿನ ನಡುಟ್ಟು ಗುರುವಾರ ಪುಲ್ಯಕಾಂಡೆ ಗುಂಡು ಕಾಳಗ ನಡೆದಿದ್ದು. ಸುಮಾರು 10 ಗಂಟೆ ನಡೆತಿನ ಕಾಳಗಡು ನಾಲ್ವರು ಉಗ್ರಗಾಮಿಲು ಕಲಾಸಾತೆರು. ಜಮ್ಮು ಕಾಶ್ಮೀರದ ಸಂಶಯದ ಉಗ್ರಗಾಮಿಲಿನ ಮಿತ್ತು ಭಾರತದ ಭದ್ರತಾ ಪಟ್ಲಮುದಕಲು ಗುರುವಾರ ಪುಲ್ಯಕಾಣೆ ನಡಪಾಯಿನ ಕಾರ್ಯಾಚರಣೆ ನಾಲ್ವರು ಉಗ್ರಗಾಮಿಲಿನ ಕೆಡ್ತೆರು. ಜಮ್ಮುದ ನಗರೋಟ ಬಾಂಟೋಲ್ ಪ್ಲಾಜಾ ಕೈತಲು ಉಗ್ರಗಾಮಿಲು ದೆಂಗದಿರಿಂದ ನಿಘಂಟದ ಮಾಹಿತಿ ತೆಗೆದು ಭದ್ರತಾ ಪಟ್ಲಮುದಕಲು ಕಾರ್ಯಾಚರಣೆ ನಡಪಾದರು. ಐದು ದುಂಬತ್ತ ಜಮ್ಮು ಶ್ರೀನಗರ ರಾಜಮಾರ್ಗನು ಬಂದ್ ಮಲ್ಪಾದರು. ಅವೇತೋ ಗಂಟಿಲು ಕಾಳಗ ನಡೆದಿದ್ದು. ಬಾಂಟೋಲ್ ಪ್ಲಾಜಾ ಕೈತಲು ನಾಕಾಬಂದಿ ಪಾರ್ದನ ಭದ್ರತಾ ಪಟ್ಲಮು ಔಲೆ ಪೋಪನ ಪ್ರತಿಯೊಂಜಿ ಗಾಡಿಲೆಲ್ಲ ತನಿಖೆ ನಡಪಾಯಿನ ಪೊರ್ತುಡು ಭಯೋತ್ಪಾದಕರಿನ ಪುಂಡು ಭದ್ರತಾ ಪಟ್ಲಮದಕ್ಲಿನ ಮಿತ್ತು ಗುಂಡು ಪಾಡ್ದರು. ಕೈತಲದ ಕಾಡಿಗೆ ನುರುಕುದಿನ ಉಗ್ರಗಾಮಿಲಿನ ಬೋಂಟೆ ಶುರುವಾದ ಪುಲ್ಯಕಾಂಡೆ 5 ಗಂಟೆಗೆ ನಾಲ್ವರು ಉಗ್ರಗಾಮಿಲು ಸೈದರಿಂದ ತೆರೆದು ಬೈದನು.
ಎಸ್ಬಿಐ ಬ್ಯಾಂಕ್ ಆಫ್ ಬರೋಡಾದ ಇರುವೆರಿ ಗಿರಾಕ್ಲೆಗ್ ಗುರ್ತಾರ್ಥ ದಾಂತಿನಕ್ಲು ಫೋನ್ ಮಲ್ತದ ಕ್ರೆಡಿಟ್ ಕಾರ್ಡ್ ನಂಬರ್ ತಂದು ಪಣವುದರೊಡೆ ಮಲ್ತದಿನ ಸಂಗತಿ ಕುಡ್ಲಡ ನಡೆತದಂಡು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೊಕ್ಕ ಬ್ಯಾಂಕ್ ಆಫ್ ಬರೋಡಾದ ಇರುವೆರಿ ಗಿರಾಕ್ಲೆಗ್ ಗುರ್ತಾರ್ಥ ದಾಂತಿನಕ್ಲು ಫೋನ್ ಮಲ್ತದ ಕ್ರೆಡಿಟ್ ಕಾರ್ಡ್ ನಂಬರ್ ತಂದು ಮೋಸ ಮಲ್ತಿನ ಬಕೆಟ್ ಕುಡ್ಲದ ಸೈಬರ್ ಕ್ರೈಂ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದರ್. ನವೆಂಬರ್ 17ಕ್ಕೆ ಬಯ್ಯ 544 ಎಸ್ಬಿಐ ಗಿರಾಕಿ ಉರಿಯಗ ಫೋನ್ ಮಲ್ತಿನ ವ್ಯಕ್ತಿ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ವಿಭಾಗದ್ದು ಫೋನ್ ಮಲ್ತೊಂದುಲ್ಲೆ ಕ್ರೆಡಿಟ್ ಕಾರ್ಡ್ ನ ರೀಆಕ್ಟಿವೇಟ್ ಮಲ್ಪೊಡುಂದು ಪಂಡದ ಕ್ರೆಡಿಟ್ ಕಾರ್ಡ್ ನಂಬರ್ ಬೊಕ್ಕ ಫೋನ್ ನಂಬರ್ ದೆತೊಂದಿರ್ ಓಟಿಪಿ ನಂಬರ್ ದೆತೊಂದು 8000 ರೂಪಾಯಿ ವರ್ಗಾವಣೆ ಮಲ್ತದ ಮೋಸ ಮಲ್ತದೆರೆಂದು ದೂರು ಕೊಡ್ತಿರ್. ಆನಿ ಕಾಂಡೆ 11 ಗಂಟೆಗೆ ಬ್ಯಾಂಕ್ ಆಫ್ ಬರೋಡಾದ ಗಿರಾಕಿ ಉರಿಯಾಗ ಫೋನ್ ಮಲ್ತಿನ ವ್ಯಕ್ತಿ ಡೆಬಿಟ್ ಕಾರ್ಡ್ ನ ವಿಜಯ ಬ್ಯಾಂಕ್ ಬರೋಡಾ ಬ್ಯಾಂಕ್ ವರ್ಗ ಮಲ್ಪೊಡೆಂದು ತೆರಿಪಾದ ಡೆಬಿಟ್ ಕಾರ್ಡ್ ನಂಬರ್ ದೆತೊಂದು 73182 ರೂಪಾಯಿನ ಹಂತ ಹಂತವಾದ ವರ್ಗಾವಣೆ ಮಲ್ತೊಂದೆರೆಂದು ದೂರು ಕೊಡ್ತಿರ್. ಸೈಬರ್ ಕ್ರೈಂ ಪೊಲೀಸರು ದೂರು ದೆತ್ತಂದು ತನಿಖೆ ನಡಪಾವೊಂದುಲ್ಲರ್. ಕರಾವಳಿ ಕರ್ನಾಟಕದ ಪೆರ್ಮೆದ ಕೆನರಾ ಬ್ಯಾಂಕ್ನ ಸ್ಥಾಪನೆ ಮಲ್ತದಿನ ಅಮ್ಮೆಂಬಳ ಸುಬ್ಬರಾವ್ ಪಯ್ಯರನ ಜನ್ಮ ದಿನಾಚರಣೆ, ನೂತ 15ನೇ ಸಂಸ್ಥಾಪನಾ ದಿನಾಚರಣೆ, ಮರ್ಯಾದಿ ಸಂದಾಯಿತ ಕಾರ್ಯಕ್ರಮ ಗುರುವಾರ ಬ್ಯಾಂಕ್ದ ಪ್ರಧಾನ ಆಫೀಸರ್ ನಡೆತಂಡು. ಬ್ಯಾಂಕ್ಲಿನ ಅಪ್ಪೆನಾಡಂದೇ ಗುರ್ತು ಮಲ್ತೊನ್ನ ತುಳುನಾಡು ದೇಶದ ಬೇತೆ ಬೇತೆ ಪ್ರಧಾನ ಬ್ಯಾಂಕ್ಲು ಜನ್ಮ ತಾಳದ ಬ್ಯಾಂಕಿಂಗ್ ಕ್ಷೇತ್ರಲಿಡು ತನ್ನ ಸಾಧನೆಡ್ದು ಮಲ್ಲ ಪುದರ ಪಡೆತಂಡ. ಮುಲ್ಪುದ ಪುದರು ಪೋಯಿ ಬ್ಯಾಂಕ್ಲಿಡು ಒಂಜಿ ಕೆನರಾ ಬ್ಯಾಂಕ್ ಆದಿತ್ತು ನಾಡದ ಬುಳಿಚಿಲಿಗೆ ಮಲ್ಲ ಕೊಡುಗೆಲೇನು ಕೊಡ್ತುಂಡು. ಕೆನರಾ ಬ್ಯಾಂಕ್ದ ಕುಡ್ಲದ ಪ್ರಧಾನ ಆಫೀಸರ್ ಬ್ಯಾಂಕ್ದ ತಾಪಕರಾದಿಪುನ ಅಮ್ಮೆಂಬಳ ಸುಬ್ಬರಾವ್ ಪಯ್ಯರನ ಜನ್ಮ ದಿನಾಚರಣೆ, ಬ್ಯಾಂಕ್ದ ನೂತ 15ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಗುರುವಾರ ಅಟ್ಟಣೆಯಾದಿತ್ತು. ಕೆನರಾ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ಯೋಗೀಶ್ ಆಚಾರ್ಯರ್ ಸುಬ್ಬರಾವ್ ಪಯ್ಯರನ ಚಿತ್ರಪಟಕ್ಕೂ ಮಾಲೆ ಪಾಡ್ದು ಮರ್ಯಾದಿ ಸಂದಾಯರ್. ನಾಡದ ಪ್ರತಿಯೊರಿಯನ ಕಷ್ಟ ಸುಖ ತೆರೆದು ಪಣವು ಕಾಸು ಸ್ಥಿತಿಗತಿಗೆ ಸರಿಯಾದ ಪಣವು ಸಾಯ ಸಾಲ ಕೊರೊಂದು ಬೈತಂಡ. ಪಣವು ಕಾಸು ಮಾತ್ರ ಆತು ಜನಕ್ಲಿನ ಬದುಕಡೆ ನಿಚ್ಚಲ ದುಂಬು ಪೋಯರೆ ಬ್ಯಾಂಕ್ ಸಾಯ ಆತನೆಂದು ಯೋಗೀಶ್ ಆಚಾರ್ಯರು ಪಂಡೆರ. ಕೆನರಾ ಬ್ಯಾಂಕ್ ತನ್ನ ಒಟ್ಟುಗುಪ್ಪನ ಸಿಂಡಿಕೇಟ್ ಬ್ಯಾಂಕ್ದ ಒಟ್ಟುಗು 10,495 ಶಾಖೆಗಳನ್ನ ಒಟ್ಟುಗು 13,023 ಎಟಿಎಂ ತಾಪನೆ ಮಲ್ತದಂಡ. 13 ಲಕ್ಷದಲ್ಲ ಹೆಚ್ಚ ಗಿರಾಕಿಲಿನ ಹೊಂದುದಿತ್ತದು ಅಭಿವೃದ್ಧಿ ಸಾಧನೆ ದುಂಬು ಪೋಂದುಂಡೆಂದು ಪಂಡೆರ. ನಮ್ಮ ಸಂಸ್ಥಾಪಕರ ಶಾಖೆಯಲ್ಲಿ ನಾವು ಸಂಸ್ಥಾಪಕರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಅದರ ನಂತರ ಮುಂದುವರೆದು ನಮ್ಮ ವೃತ್ತ ಕಚೇರಿಯಲ್ಲಿ ಕೂಡ ಸಂಸ್ಥಾಪಕರಿಗೆ ನಮ್ಮ ವಿ ಆರ್ ಆಫರಿಂಗ್ ಎ ಟ್ರಿಬ್ಯೂಟ್ ಅವರ್ ಎವರ್ಡ್ ಫೌಂಡರ್. ಸರ್ಕಾರದ ನಿರ್ದೇಶದ ಪ್ರಕಾರ ಇವತ್ತು ನಾವು ಜನತೆಯ ಅನುಕೂಲಕ್ಕೋಸ್ಕರ ಕಾಯಿನ್ ಡಿಸ್ಟ್ರಿಬ್ಯೂಷನ್ ಮೇಳ ಅಂತ ಒಂದು ಆರ್ಗನೈಸ್ ಮಾಡಿದ್ದೇವೆ. ತಮಗೆ ಗೊತ್ತಿರಬಹುದು, ಬಿಸ್ನೆಸ್ ನಡೀಬೇಕಾದರೆ ಕಾಯಿನ್ಸ್ಗಳ ಅಗತ್ಯ ಉಂಟು. ಈ ನಾಣ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುತ್ತಾ ಇಲ್ಲ, ಅದಕ್ಕೋಸ್ಕರ ನಾವು ವಿಶೇಷವಾದ ಕಾಯಿನ್ಸ್ಗಳನ್ನು ತರಿಸಿ ಇವತ್ತು ನಮ್ಮ ಬಲ್ಮಟ್ಟ ರೋಡ್ ಶಾಖೆಯಲ್ಲಿ ನಮ್ಮ ಗ್ರಾಹಕರಿಗೆ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿ ಹಲವು ಹತ್ತು ಆಯೋಜನೆಗಳು ಕೆನರಾ ಬ್ಯಾಂಕ್ ಆಯೋಜಿಸಿದ ಉಂಟು. ಒಂದುವೇ ಪೊರ್ತುಡು ಬ್ಯಾಂಕ್ ಲಕ್ಷ್ಮೀ ಪೂಜೆ ನಡಪಾಯರ್. ಒತ್ತು ಜನರಲ್ ಮ್ಯಾನೇಜರ್ ರಾಘವ್ ನಾಯ್ಕ್, ಬಾಲಮುಕುಂದ್ ಶರ್ಮಾ ಬೊಕ್ಕ ಸುಚಿತ್ರ ಕಾರ್ಯಕ್ರಮ ಪಾಲ್ದೊಂಡೆರ್. ಬಜಪೆದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನು ಅದಾನಿ ಕಂಪನಿಗೆ ಕೊರೋನ ಇರುತ್ತ ಕಾಂಗ್ರೆಸ್ ಪಕ್ಷದ ನೆಲೆಟ್ಟು ಬುಧವಾರ ಕುಡ್ಲರ್ದ ಬಜಪೆ ವಿಮಾನ ನಿಲ್ದಾಣ ಮುಟ ದೊಂದಿ ಮೆರವಣಿಗೆ ನಡಪಾಯರ್. ಮಾಜಿ ಮಂತ್ರಿ ಬಿ ರಮಣತರಾಯ್ ದೊಂದಿ ಮೆರವಣಿಗೆ ಉದೀಪನ ಮಲ್ತೆರ್. ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನು 5 ವರ್ಷಗ ಅದಾನಿ ಕಂಪನಿಗೆ ಕೊರೋನಕ್ಕೆ ಮುಲ್ಕಿ ಮೂಡಬಿದ್ರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಒಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ದ ಒಟ್ಟು ಸೇರಿಗೆಡ್ ಬುಧವಾರ ರಾತ್ರಿ ದೊಂದಿ ಮೆರವಣಿಗೆದ ಪ್ರತಿಭಟನೆಗೆ ಅಟ್ಟನೆ ಮಲ್ತದಿತ್ತರ್. ಕುಡ್ಲದ ಸರ್ಕ್ಯೂಟ್ ಹೌಸ್ ಹಿಡ್ದು ಪಿದಡ್ನ ಮೆರವಣಿಗೆನ ಮಾಜಿ ಮಂತ್ರಿ ಬಿ ರಮಣತರಾಯ್ ಉದೀಪನ ಮಲ್ತೆರ್.
ಲೋಕಾಧ್ಯಕ್ಷರಾಗಿರುವಂತಹ ದಂಡೆ ಮಟ್ಟೂರವರು ಮತ್ತು ವಿಲೇರಿಯಂದವರ ನೇತೃತ್ವದಲ್ಲಿ ಯಾವತ್ತಿನವರೆಗೆ ತುಳುನಾಡಿನ ಯುಗ ಪುರುಷರಾಗ ನೀಡ್ತಾ ಇದ್ದೇವೆ. ಬಂಧುಗಳೇ, ಇದು ಮುಂದಿನ ದಿನಗಳಲ್ಲಿ ಇದೊಂದು ಉಗ್ರ ಒಂದು ಸ್ವರೂಪವನ್ನ ಇವತ್ತು ಕಾಣಲಿಕ್ಕಿದೆ. ಮಾಜಿ ಮಂತ್ರಿ ಅಭಯಚಂದ್ರ ಜೈನ್, ಯುವ ಕಾಂಗ್ರೆಸ್ ಜಿಲ್ಲಾ ಗುರ್ಕಾರರು ಮಿಥುನ್ ರೈ, ಪಕ್ಷದ ನಾಯಕರು ಎಸಿ ವಿನಯ್ ರಾಜ್, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಪಾಲ್ದ ತುಂಡೆರ್. ಕೆಂಜಾರ್ದ ಏರ್ಪೋರ್ಟ್ ಮುಖ್ಯ ದ್ವಾರ ಮುಟ ದೊಂದಿ ಮೆರವಣಿಗೆ ನಡಪಾದ ಅವಲು ಪ್ರತಿಭಟನೆ ಮಲ್ತೆರ್. ರಾಜ್ಯ ಬುಕ್ಕ ಕೇಂದ್ರ ಸರ್ಕಾರದ ಇರುತ್ತ ಘೋಷಣೆ ಲೆತ್ತೆರ್. ಅದಾನಿ ಪುದರ್ ದೆತ್ತದ ಕೋಟಿ ಚೆನ್ನೈರ್ನ ಪುದರ್ನ ವಿಮಾನ ನಿಲ್ದಾಣಗೂ ದಿಗರೆ ಪ್ರತಿಭಟನೆ ನಡು ಒತ್ತಾಯ ಮಲ್ತೆರ್. ಕ್ರೈಸ್ತ ಸಮುದಾಯಕ್ಕೂ ಸರ್ಕಾರ ಗುಮನ ಕೊರೊಂದಿಜ್ಜಿ. 2008 ಚರ್ಚ್ ದಾಳಿ ಆನೆಗಲ ಮನಿಪಂದೆ ಕುಲ್ಲುದ. ನನ ಮನಿಪಂದೆ ಕುಲ್ಲರೆ ಸಾಧ್ಯ ಇಚ್ಚಿ. ಕ್ರೈಸ್ತರು ಹೋರಾಟ ಮಲ್ಪುರಂಚ ಕಾರ್ಯಗು ಜಪ್ಪು ಅಂದ್ ವಿಧಾನ ಪರಿಷತ್ ಮಾಜಿ ಸದಸ್ಯರು ಐವನ್ ಡಿಸೋಜ ಪಂತೆರು. ಕಾಂಗ್ರೆಸ್ ನಾಯಕರು ವಿಧಾನ ಪರಿಷತ್ ಮಾಜಿ ಸದಸ್ಯರು ಐವನ್ ಡಿಸೋಜ ಕುಡ್ಲಡು ಸುದ್ದಿಕೂಟಡು ಪಾತೆರ್ತ್ ಕ್ರೈಸ್ತ ಸಮುದಾಯನು ಸರ್ಕಾರ ಭಾರಿ ಸುಮರಾದ ತೂವೊದುಂಡು. 2008 ಚರ್ಚ್ ದಾಳಿ ಆನೆಗಲ ತಾಳ್ಮೆಡಿತ್ತ. ತಮ್ಮನದ ಮರ್ಯಾದಿದ್ದ ತೊನ್ನಗ ಯಡಿಯೂರಪ್ಪರೇ ಕ್ರೈಸ್ತ ಅಭಿವೃದ್ಧಿ ನಿಗಮ ತಾಪನಿಗೆ ಒಪ್ಪಿಗೆ ಕೊರ್ಪೆಂದು ಪಂಡದಿತ್ತರು. ಆಂಡ ಅವನು ದೆತ್ತು ಪಾಡ್ದಿರಂದು ದೂರ್ಗೆರು. ಸರ್ಕಾರ ಕ್ರೈಸ್ತರಿಗಾದ ದಾಲ ಖರ್ಚು ಮಲ್ತದಿಜಿ. ಕೂಡ್ಲೆ ಮುಖ್ಯಮಂತ್ರಿಲು ಇದಕ್ಕೆ ಉತ್ತರ ಕೊರಡು. ನಿಗಮಗಾದ ದೆತ್ತದೀತಿನ 55 ಕೋಟಿ ರೂಪಾಯಿ ಎಂಚಿನ ಮಲ್ತಿರಂದು ಪ್ರಶ್ನೆ ಮಲ್ತಿನ ಐವನ್ ಡಿಸೋಜ ಕ್ರೈಸ್ತ ಸಮುದಾಯ ಮನಿಪಂದೆ ಉಂಡು ಪಂಡ ಅವು ಆಯ್ತ ವೀಕ್ನೆಸ್ ಅತ್ತು. ರಾಜ್ಯದ ಕ್ರೈಸ್ತರನ್ನು ಹೋರಾಟಗೂ ಲಾಗ್ಯುನಂಚ ಮಲ್ಪುವ ಜನಕುಲು ಸಾಧಿಗೆ ಜತ್ತರಡ ಐಕ್ ಸರ್ಕಾರನೆ ಸೀದ ಜವಾಬ್ದಾರಿಂದು ಐವನ್ ಡಿಸೋಜ ಸರ್ಕಾರಗೂ ಜಾಗೃತಿ ಪಂಡೆರು. ನೀವು 5,000-10,000 ಜನಸಂಖ್ಯೆ ಇರುವವರಿಗೆ ನಿಗಮ ಮಾಡ್ತೀರಿ, 1,20,000 ಜನಸಂಖ್ಯೆ ಇರುವವರಿಗೆ ನಿಗಮ ಮಾಡ್ತೀರಿ. ಇಫ್ ಇಟ್ ಇಸ್ ಯುವರ್ ಆರ್ಗ್ಯುಮೆಂಟ್ ದಟ್ ಇಲ್ಲ ಚಿಕ್ಕ ಸಮುದಾಯಗಳಿಗೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಿಗಮ ಬೇಕು ಅಂತಂದ್ರೆ 1,20,000 ಜನಸಂಖ್ಯೆ ಇರುವ ಯಾರಿಗೆ ವೀರಶೈವ ಲಿಂಗಾಯತರಿಗೆ ನೀವು ನಿಗಮ ಮಾಡಲಿಕ್ಕೆ ಓವರ್ ನೈಟ್ ವಿತಿನ್ 24 hours ಯು ಕ್ಯಾನ್ ಗಿವ್ ಕನ್ಸೆಂಟ್ ಯು ಕ್ಯಾನ್ ಆಸ್ಕ್ ದಮ್ ಫಾರ್ಮ್ ಮಾಡಲಿಕ್ಕೆ ನಿಮಗೆ ತಾಕತ್ ಇದೆ ದುಡ್ಡಿದೆ. ಕ್ರೈಸ್ತ ಸಮುದಾಯ 30 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮುದಾಯ, ಅತ್ಯಂತ ಬಡವರಿರ್ತಕ್ಕಂಥ ಸಮುದಾಯ, ಕೃಷಿ ಮತ್ತು ಕೂಲಿ ಕಾರ್ಮಿಕರಿರುವಂತಹ ಸಮುದಾಯ ಮತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದಂತಹ ಸಮುದಾಯಕ್ಕೆ ಮಾಡಿದಂಥ ನಿಗಮವನ್ನು ಫಾರ್ಮೇಷನ್ ಮಾಡಲಿಕ್ಕೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ ನಿಗಮವನ್ನು ಬಜೆಟ್ ಅಲ್ಲಿ ದುಡ್ಡಿದ್ದಂತ ನಿಗಮವನ್ನು ಇಚ್ಛಾನುಸಾರವಾಗಿ ಕ್ಯಾನ್ಸಲ್ ಮಾಡ್ತೀವಿ. ಏನಾದ್ರೂ ತಲೆ ಇದೆಯಾ? ಅದ ತಲೆ ಕೆಟ್ಟಿದೆ. ಹೂ ಹ್ಯಾಸ್ ಗೈಡೆಡ್ ದಿಸ್ ಚೀಫ್ ಮಿನಿಸ್ಟರ್? ಯಾಕಾಗಿ ಚೀಫ್ ಮಿನಿಸ್ಟರ್ ಈ ತೀರ್ಮಾನ ತೆಗೆದುಕೊಂಡು? ಡೂ ಯು ಥಿಂಕ್ ದಟ್ ವಿ ಆರ್ ಅನ್ಐಡೆಂಟಿಫೈಡ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ? ಕರ್ನಾಟಕ ರಾಜ್ಯದಲ್ಲಿ ನಾವೇನು ಮಾನ್ಯತೆ ಇಲ್ಲ ಜನರ? ನಾವು ಒಳ್ಳೆಯದನ್ನ ಒಂದು ದುರುಪಯೋಗ ಮಾಡಿಕೊಳ್ತಾ ಇದ್ದೀರಾ? ಮಹಾರಾಷ್ಟ್ರದ ತಾಣೆ ಜಿಲ್ಲೆಡು ಭಾರಿ ಮಲ್ಲ ಕಲ್ವನೋಟು ಜಾಲ ಒಂಜನ ಪತ್ತಿದರು. ಈ ಕೇಸಡು 4 ಪತ್ತಿನ ಪೊಲೀಸರು 15,49,000 ರೂಪಾಯಿ ಬಿಲೆತ್ತ ನಕಲು ನೋಟ್ಲೇನು ಸ್ವಾಧೀನಗುದ ತೊಂದರು. ನಕಲ್ ನೋಟು ಕೇಸಡು 4 ಪೊಲೀಸ್ ಬಲಿಕ್ಕೆ ಬೂರ್ತಿರು. ಮಹಾರಾಷ್ಟ್ರ ತಾಣೆ ಜಿಲ್ಲೆದ ಮುಂಬ್ರಾಡು ನಕಲಿ ನೋಟು ಚಲಾವಣೆ ಹೆಚ್ಚಾತನ ಪನ್ಪುನ ಬಗೆಟ್ಟು ಪೊಲೀಸರಿಗೆ ನಿಘಂಟದ ಮಾಹಿತಿ ತಿಕ್ಕಿ ನಡೆದ ಅವರ ತಾಣೆ ಪೊಲೀಸರು ಅಂಗಾರೆ ತುರ್ತು ಕಾರ್ಯಾಚರಣೆ ನಡಪಾದ ಆರೋಪಿಗಳನ್ನು ಪತ್ತಿದರು. ಮುಜಾಮಿಲ್ ಮೊಹಮ್ಮದ್ ಸಾಲೆ ಸುರ್ವೆ, ಮುಜಾಫರ್ ಶೌಕತ್ ಪಾವಸ್ಕರ್, ಪ್ರವೀಣ್ ಫಾರ್ಮರ್ ಬುಕ್ಕ, ನಸ್ರಿನ್ ಇಮ್ತಿಯಾಜ್ ಕಾಜಿ ಬಂಧನ ಆಯ್ನ ಆರೋಪಿಲು. ಅಕ್ಲಿಡ್ದು 15,49,000 ಬಿಲೆತ್ತ ಕಲ್ವ ನೋಟನ್ನು ಪೊಲೀಸರು ಸ್ವಾಧೀನಗುದ ತೊಂದರು. ಆರೋಪಿಲಿಡು ಇರುವರು ಮುಂಬ್ರಾದಕ್ಕಲು, ಕುಡ ಇರುವರು ಮುಂಬೈದಕ್ಕಲು. ಫಾರ್ಮರ್ಡ ಸ್ಕ್ಯಾನರ್ ಪ್ರಿಂಟರ್ ಇತ್ತು ಪಾಸ್ಕರ್ ಸಾಯಡು ನೋಟು ಅಚ್ಚಿಮಲ್ತದಂದು ಆರೋಪಿಲು ಬಾಯ್ಬಿಡ್ತೆರೆಂದು ಪೊಲೀಸರು ತೆರಿಪಾದರು. ಆರೋಪಿಲಿಡ 7 ಮೊಬೈಲ್ ಫೋನ್ ಇತ್ತು. ನಕಲಿ ನೋಟು ವ್ಯವಹಾರ ಬಗ್ಗೆಟ್ಟು ಪೊಲೀಸರು ಭಾರಿ ತನಿಖೆ ನಡಪಂದುಳ್ಳರು. ಸ್ಕಾಲರ್ಶಿಪ್ ಮಂಜೂರಾತಿ ಕಡಸಿದಿನ ಅವ್ಯವಸ್ಥೆ ಬೊಕ್ಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೂ ಕೊರ್ಪುನ ಪಿಎಚ್ಡಿ ಎಂಫಿಲ್ ಫೆಲೋಶಿಪ್ ಕಮ್ಮಿ ಮಲ್ತಿನ ಸರ್ಕಾರದ ಕ್ರಮತ ವಿರುದ್ಧ ಕರ್ನಾಟಕ ರಾಜ್ಯ ಕ್ಯಾಂಪಸ್ ಫ್ರಂಟ್ ಏವ್ರ ತೋಚಾತಂಡು. ಈ ಬಗ್ಗೆ ಶಿವಮೊಗ್ಗದ ಪ್ರೆಸ್ ಕ್ಲಬ್ ಸುದ್ದಿಕೂಟಡು ಪಾತಿರ್ತೇರು.
ಕ್ಯಾಂಪಸ್ ಫ್ರಂಟ್ ಕರ್ನಾಟಕ ರಾಜ್ಯ ಕಾರ್ಯಂತರ ಅಶ್ವಾನ್ ಸಾದಿಕ್ ಶಿವಮೊಗ್ಗ ಪ್ರೆಸ್ ಕ್ಲಬ್ ಸುದ್ದಿಕೂಟದ ಪಾತ್ರದ ಸ್ಕಾಲರ್ಶಿಪ್ ಮಂಜೂರಾತಿ ಕಡಿಸದಿನ ಅವ್ಯವಸ್ಥೆ ಬೊಕ್ಕ ವಿದ್ಯಾರ್ಥಿಗಳಿಗೆ ಕೊರ್ಪುನ ಪಿಎಚ್ ಡಿ ಎಂ ಫಿಲ್ ಫೆಲೋಶಿಪ್ ನ ಕಮ್ಮಿ ಮಲ್ತಿನ ಸರ್ಕಾರದ ಕ್ರಮಕ್ಕೂ ಇರೋದ ತೋಜಾ ಒಂದ್ ಪಂಡೇರ್. ಕ್ಯಾಂಪಸ್ ಫ್ರಂಟ್ದ ರಾಜ್ಯ ನಾಯಕರು ಅಶ್ರಫ್ ದಾವಣಗೆರೆ ಬುಕ್ಕ ಶಿವಮೊಗ್ಗ ಜಿಲ್ಲಾ ಗುರ್ಕಾರರು ಮುಜಾಹಿದ್ ಸುದ್ದಿಕೂಟಿದ್ದರು. ಸ್ಕಾಲರ್ಶಿಪ್ ಕೊಡಿ ಆಂದೋಲನದ ಘೋಷಣೆ ಕರಪತ್ರಗಳು ಈ ಪೊರ್ತುಳು ಬಿಡುಗಡೆ ಮಲ್ತರು. ಕೊರೋನಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪೋಷಕರಿಗೆ ಶಾಲಾ ಶುಲ್ಕವನ್ನು ಕಟ್ಟಲು ಪರದಾಡುವಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಸರ್ಕಾರವು ಈ ನಿಟ್ಟಿನಲ್ಲಿ ಕಣ್ಣು ತೆರೆದಿಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸೇರಬೇಕಾದಂತಹ ಸ್ಕಾಲರ್ಶಿಪ್ ಹಣವನ್ನು ಇನ್ನೂ ಕೂಡ ಸ್ಯಾಂಕ್ಷನ್ ಮಾಡ್ತಿಲ್ಲ. ಕೊರೋನಾ ನೆಪದಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ದುರುಪಯೋಗ ನಡೆಸುವಂತಹ ಹುನ್ನಾರಗಳನ್ನು ಸರ್ಕಾರದ ಮೂಲಕ ನಡೀತಾ ಇದೆ. ಅದೇ ರೀತಿ ಅರಿವು ಲೋನ್ ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲ ವಿಧದ ಸ್ಕಾಲರ್ಶಿಪ್ಗಳು ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ತಲುಪಲಿಲ್ಲ. ಅದರೊಂದಿಗೆ ಪಿ ಎಚ್ ಡಿ ಮೈನಾರಿಟಿ ಸ್ಟೂಡೆಂಟ್ಸ್ಗಳು ಸ್ಟೂಡೆಂಟ್ಸ್ಗಳಿಗಿರುವಂಥ ಪಿ ಎಚ್ ಡಿ ಸ್ಟೈಫಂಡ್ ಫೆಲೋಶಿಪ್ ಇದನ್ನು ಕೂಡ ಸರ್ಕಾರ ಕಡಿತಗೊಳಿಸಿದೆ. ಬಹುಶಃ ಒಂದು ಸಮುದಾಯ ಸಾಕ್ಷರ ಸಂಸ್ಥೆ ತಿಳಿಸಿದ ಹಾಗೆ ಅದು ಆ ಸಮುದಾಯದಲ್ಲಿ ಯಾರೂ ಕೂಡ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇಲ್ಲ ಅಂತ ನಿಟ್ಟಿನಲ್ಲಾಗಿರುತ್ತೆ. ಅದನ್ನು ಪ್ರೋತ್ಸಾಹಿಸಬೇಕಾಗಿ ಫೆಲೋಶಿಪ್ ನೀಡ್ತಾ ಇರುವಂಥದ್ದು. ಆದರೆ ಸರ್ಕಾರ ಇವತ್ತು ಅದನ್ನು ಕೂಡ ತನ್ನ ಇನ್ನೂ ಹಿಂದುತ್ವ ಅಜೆಂಡದ ವಿಚಾರದಲ್ಲಿ ಅದನ್ನು ಕೂಡ ಯೋಜನೆ ಮಾಡ್ತಾ ಇದೆ, ಕಡಿತಗೊಳಿಸುವಂಥ ಹುನ್ನಾರವನ್ನು ಕೂಡ ಮಾಡ್ತಾ ಇದೆ. ಮಾತ್ರವಲ್ಲ ಸ್ಕಾಲರ್ಶಿಪ್ ಸೈಟ್ಗಳಲ್ಲಿ ಈ ವರ್ಷ ಹಲವಾರು ಟೆಕ್ನಿಕಲ್ ಇಶ್ಯೂಗಳು ಬರ್ತಾ ಇದೆ, ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಸರ್ಕಾರ ಡೇಟ್ ಎಕ್ಸ್ಟೆಂಡ್ ಮಾಡುವ ವಿಚಾರವನ್ನು ಇನ್ನೂ ಕೂಡ ಗೊಂದಲಮಯವಾಗಿದೆ. ಸೊ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಕ್ಯಾಂಪಸ್ ಮಂಡಲದಿಂದ ರಾಜ್ಯಾದ್ಯಂತ ಸ್ಕಾಲರ್ಶಿಪ್ ಕೊಡಿ ಎಂಬ ವಿದ್ಯಾರ್ಥಿ ಆಂದೋಲನ ಸುದ್ದಿಲು. ಕೊರೋನಾ ಸಂಬಂಧ ಸೇವೆಗಾದ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೂ ಕರ್ನಾಟಕ ಬ್ಯಾಂಕ್ ರೆಡ್ ಆಂಬ್ಯುಲೆನ್ಸ್ ಕೊಡುಗೆ. ಸಮಾಜ ಸೇವೆಗೆ ಸಹಾಯ ಒದಗಾಯರೆ ಕರ್ನಾಟಕ ಬ್ಯಾಂಕ್ ಏಪಲ ತಯಾರುಂಡು. ಎಂಎಸ್ ಮಹಾಬಲೇಶ್ವರ. ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೋಟಿ ಚೆನ್ನೈರನ ಪುದರ್ ದೀವುಡು. ಕಾಂಗ್ರೆಸ್ ಪಕ್ಷದ ನೆಲೆಟ್ಟೆ ಕುಡ್ಲಾಡ್ದ ಬಜಪೆಗೆ ದೊಂದಿ ಮೆರವಣಿಗೆ ನಡಪಾದ ಒತ್ತಾಯ. ಕೆನರಾ ಬ್ಯಾಂಕ್ ಕುಡ್ಲದ ಪ್ರಧಾನ ಆಫೀಸರ್ ಅಮ್ಮಿಂಬಳ ಸುಬ್ಬಾರಾವ್ ಪೈ ಜನ್ಮದಿನಾಚರಣೆ. ಬ್ಯಾಂಕ್ದ ನೂತನ 15ನೇ ಸಂಸ್ಥಾಪನಾ ದಿನಾಚರಣೆ. ಜಮ್ಮು ಕಾಶ್ಮೀರದ ನಗ್ರೊಟ್ಟ ಬಾಂಟ್ರೋಲ್ ಪ್ಲಾಜಾ ಕೈತಲು ಉಗ್ರಗಾಮಿಲು ಬೊಕ್ಕ ಭಾರತ ಸೇನೆ ನಡುಟ್ಟು ಗುಂಡು ಕಾಳಗ. ಭಾರತೀಯ ಪಟ್ಲಮದ ಕಾರ್ಯಾಚರಣೆ ನಾಲ್ವರು ಉಗ್ರಗಾಮಿಲು ಕಲಾಸ್. ಒಂದು ರೀತಿ ನಿತ್ತ ತುಳು ಸುದ್ದಿಲು ನನ್ನಲಾತು ಸುದ್ದಿ ಬೊಕ್ಕ ಮನೋರಂಜನೆ ಗುತ್ತು ಒಂದು ಪ್ಲೇ ನಮ್ಮ ಕುಳ್ಳ ನ್ಯೂಸ್ 24x7 ಇಂದು ವಿಶ್ವಾಸದ ಪ್ರತಿಬಿಂಬ.